ಎಲ್ಲಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗೋಧಿ ಹಿಟ್ಟಿನ ಈರುಳ್ಳಿ ದೋಸೆ ಮತ್ತು ಹೋಟೆಲ್ ಶೈಲಿಯಲ್ಲಿ ಕಾಯಿ ಚಟ್ನಿ ಇದು ಇನ್ಸ್ಟೆಂಟ್ ರೆಸಿಪಿ ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಮುಖ್ಯವಾಗಿ ಆರೋಗ್ಯಕರ ಮತ್ತೆ ಡಯಾಬಿಟಿಕ್ ಫ್ರೆಂಡ್ಲಿ ಮೊದಲನೇ ಸ್ಟೆಪ್ ಅಲ್ಲಿ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟು ಅಥವಾ ಕಾಲು ಕೆ ಜಿಯಷ್ಟು ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದೋಸೆಗಳನ್ನ ಮಾಡ್ಕೋಬಹುದು ರವೆ ಅರ್ಧ ಗ್ಲಾಸ್ ಅಷ್ಟು ಯಾವ ಗ್ಲಾಸ್ ಅಲ್ಲಿ ಗೋಧಿ ಹಿಟ್ಟನ ಅಳತೆ ಮಾಡ್ಕೊಂಡಿದ್ರಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ರವೆ ನಾನು ಉಪ್ಪಿಟ್ಟು ರವೆನ ಉಪಯೋಗ ಮಾಡಿದ್ದೀನಿ ಇದಕ್ಕೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡಬಹುದು ರವೆ ಮನೇಲಿಲ್ಲ ಅಂದ್ರೆ ಇದಕ್ಕೆ ಬದಲಾಗಿ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಹಾಕೊಂಡು ದೋಸೆ ಹಿಟ್ಟದಲ್ಲಿ ಅದಲ್ಲಿ ಕಲಸ್ಕೋಬೇಕು ಒಂದು ಗಂಟೆ ಇರಬಾರ್ದು ಕೇವಲ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿ ಕೂಡ ದೋಸೆನ ಮಾಡಬಹುದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರವೆನ ಉಪಯೋಗ ಮಾಡೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಕೇವಲ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿದ್ರೆ ದೋಸೆ ಮೆತ್ತಿಗೆ ಸಾಫ್ಟ್ ಆಗಿ ಅದು ಕೂಡ ಚೆನ್ನಾಗಿ ಇರುತ್ತೆ ಸ್ವಲ್ಪ ರವೆ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದೇ ವ್ಯತ್ಯಾಸ ರವೆನ ಉಪಯೋಗ ಮಾಡಿರೋದ್ರಿಂದ ಗಂಟೆ ಏನಾಗೋದಿಲ್ಲ ಎಲ್ಲ ನೀರನ್ನು ಹೊಟ್ಟಿಗೆ ಹಾಕೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ಹಾಕೊಳ್ತಾ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅವಶ್ಯಕತೆ ಬಿದ್ದಾಗ ನೀರನ್ನ ಸೇರಿಸ್ಕೋಬಹುದು ಹಿಟ್ನ ಕಲಿಸಿದ್ದಾಗಿದೆ ಆಮೇಲೆ ಮುಖ್ಯವಾಗಿರೋ ಅಂಶ ಏನಂದ್ರೆ ಇದನ್ನ ಮಾಡಲಿಕ್ಕೆ ನಾನು ಮೊಸರನ್ನ ಕೂಡ ಉಪಯೋಗ ಮಾಡಿಲ್ಲ ಇದನ್ನ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಹಿಟ್ನ ನೆನೆಯಕ್ಕೆ ಬಿಡಬೇಕು ರವೆ ಗೂದಿ ಹಿಟ್ಟೆಲ್ಲ ಕರೆಕ್ಟಾಗಿ ಸೆಟ್ ಹಾಕ್ಬೇಕು ಇದಾಗಷ್ಟಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಹುರಿಗಡಲೆ ಅಥವಾ ಐವತ್ತು ಗ್ರಾಮ್ಸಷ್ಟು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಾಯಿ ಚೂರುಗಳು ಹಸಿರು ಖಾರ ನಾನು ನಿಮ್ಮಿಷ್ಟ ಪ್ರಕಾರ ಕೂಡ ಸೇರಿಸ್ಕೊಬೋದು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಇನ್ನೂ ಒಂದು ಪದಾರ್ಥ ಬಾಕಿ ಇದೆ ಅದನ್ನು ಕೊನೇಲಿ ಹಾಕ್ಕೊಳ್ಳೋಣ ರುಬ್ಬಿದ್ದಾಗಿದೆ ಕೊತ್ತಂಬರಿ ಸೊಪ್ಪು ಮತ್ತೊಂದು ಪದಾರ್ಥ ಬಾಕಿ ಇದೆ ಅಂತ ಹೇಳಿದ್ನಲ್ಲ ಅದು ಮತ್ತಷ್ಟು ನೀರು ಮತ್ತೊಮ್ಮೆ ಸುಮಾರು ಒಂದು ಮೂವತ್ತು ಸೆಕೆಂಡಷ್ಟು ರುಬ್ಕೊಬೇಕು ಚಟ್ನಿ ರೆಡಿ ಆಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಸೇರಿಸ್ತಾ ಇದೀನಿ ಇಷ್ಟ ಇದ್ರೆ ಒಗ್ಗರಣೆ ಹಾಕೋಬಹುದು ಇಲ್ಲ ಅಂದ್ರೆ ಇದೇ ರೀತಿಯ ಕೂಡ ಉಪಯೋಗ ಮಾಡಬಹುದು ನಾನೇನು ಒಗ್ಗರಣೆ ಹಾಕ್ತಾ ಇಲ್ಲ ಹಿಟ್ಟನ್ನ ಸುಮಾರು ಒಂದ್ ಹತ್ತು ನಿಮಿಷ ನೆನೆಸ್ಕೊಂಡ್ ಮೇಲೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಮತ್ತೊಮ್ಮೆ ನೀರ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ನೋಡಿ ಹಿಟ್ ತುಂಬಾನೇ ಜಾಸ್ತಿ ಗಟ್ಟಿ ಆಗಿದ್ರೆ ಸ್ವಲ್ಪ ನೀರ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಈನೋ ಪೌಡರ್ ಇದನ್ನ ಆಪ್ಷನಲ್ಲಾಗಿ ಇಟ್ಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಸೇರಿಸ್ಬೇಡಿ ಸ್ವಲ್ಪ ಏನೋ ಪೌಡರ್ ಹಾಕೊಳ್ಳೋದ್ರಿಂದ ದೋಸೆ ಮೆತ್ತಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆದರೆ ಹಾಕ್ಕೊಳ್ಳೋದು ಬಿಡೋದು ಇಷ್ಟ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ಸರಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಮನೇಲಿ ಇದ್ರೆ ಅದನ್ನು ಕೂಡ ಹಾಕ್ಕೋಬೋದು ಕ್ಯಾರೆಟು ಕ್ಯಾಪ್ಸಿಕಮ್ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಸೇರಿಸ್ಕೋಬೋದು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ದಪ್ಪ ಮಾಡ್ಕೋಬೇಕು ಈರುಳ್ಳಿ ಹಾಕಿರೋದ್ರಿಂದ ತುಂಬಾ ಜಾಸ್ತಿ ತೆಳುವಾಗಿ ಮಾಡಲಿಕ್ಕಾಗೋದಿಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕದೆ ಕೂಡ ಮಾಡ್ಕೋಬೋದು ಮುಚ್ಚಿಡಬೇಕು ಎರಡೂ ಕಡೆ ಚೆನ್ನಾಗಿ ಕೆಂಪಾಗಿ ಆಗೋವರೆಗೂ ಬೇಯಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಪ್ರಯತ್ನ ಮಾಡಿ ನೋಡಿ ಒಮ್ಮೆ ತಿರುಗಾಕೋತಾ ಇದ್ದೀನಿ ಇದಾಗಿದೆ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು